ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹನುಮಂತನ ಭಕ್ತರಿದ್ದರೆ ನಿಮ್ಮ ಮನೆಯಲ್ಲಿ ಹನುಮಂತನ ಫೋಟೋ ಅಥವಾ ಹನುಮಂತನ ವಿಗ್ರಹ ಇದ್ದೇ ಇರುತ್ತದೆ ಹನುಮಂತನ ಫೋಟೋಗಳು ಅಥವಾ ವಿಗ್ರಹಗಳು ಸಾಮಾನ್ಯವಾಗಿ ಡಿಫ್ರೆಂಟ್ ಆಗಿ ಇರುತ್ತದೆ ಹನುಮಂತ ಬೆಟ್ಟವನ್ನ ಎತ್ತುತ್ತಿರುವ ಫೋಟೋ ರಾಮನ ಪಾದ ಸ್ಪರ್ಶ ಮಾಡುತ್ತಿರುವ ಫೋಟೋ ಪಂಚಮುಖಿ ಹನುಮಂತ ಆಗಲಿ ಲಂಕೆಯನ್ನು ಸುಟ್ಟ ಹನುಮಂತನಾಗಲಿ ಹಾಗೆ ಎದೆ ಸೀಳಿ ರಾಮ ಮತ್ತು ಸೀತೆಯನ್ನ ತೋರಿಸುತ್ತಿರುವಂತಹ ಹನುಮಂತನ ಫೋಟೋ ಆಗಲಿ ಇಂತಹ ಸಾಕಷ್ಟು ರೀತಿಯ ಹನುಮಂತನ ಫೋಟೋಗಳನ್ನು ನೀವು ನೋಡಿರುತ್ತೀರಿ ಹಾಗೆಯೇ ನಿಮ್ಮ ಮನೆಯಲ್ಲೂ ಇಂತಹ ಒಂದು ಫೋಟೋಗಳು ಇದ್ರೂ ಇರಬಹುದು ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹನುಮಂತನ ಯಾವ ಫೋಟೋಗಳನ್ನು ಇಡಬಹುದು ಯಾವ ಫೋಟೋಗಳನ್ನು ಇಡಬಾರದು ಹಾಗೆಯೇ ಯಾವ ಜಾಗದಲ್ಲಿ ಇಂತಹ ಫೋಟೋವನ್ನ ಇಟ್ಟರೆ ಏನೇನು ಲಾಭಗಳಾಗುತ್ತೆ ಏನೇನು ನಷ್ಟಗಳಾಗುತ್ತೆ ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಡುತ್ತಾರೆ ಕೆಲವೊಂದಿಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ಯಾವ ಮನೆಯಲ್ಲಿ ಹನುಮಂತನ ಫೋಟೋ ಇರುತ್ತೋ ಆ ಮನೆಯಲ್ಲಿ ಮಂಗಳ ಶನಿ ಪಿತೃ ಹಾಗೂ ಭೂತಾದಿಗಳ ದೋಷಗಳು ಇರೋದಿಲ್ಲ ಎಂದು ಹೇಳುತ್ತಾರೆ ಪ್ರಕಾರ ಹನುಮಂತನ ಫೋಟೋವನ್ನ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಇದರ ಸಂಪೂರ್ಣ ಲಾಭ ನಿಮಗೆ ಸಿಗುತ್ತೆ ಅಂತಾನೆ ಹೇಳಲಾಗುತ್ತದೆ ಸ್ನೇಹಿತರೆ ನೀವಿನ್ನು ಕೇಳಬಹುದು ಈ ದಿಕ್ಕಿನಲ್ಲಿ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಅದರಿಂದ ಕೆಟ್ಟ ಪರಿಣಾಮಗಳೇನೂ ಆಗೋಲ್ಲ ಆದರೆ ಶಾಸ್ತ್ರಗಳು ಹೇಳುವ ಪ್ರಕಾರ ಈ ದಿಕ್ಕಿನಲ್ಲಿ ಇಟ್ಟರೆ ಹನುಮಂತನ ಒಂದು ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತದೆ ನಿಮ್ಮ ಕೋಣೆ ಹಾಗೂ ಸ್ನಾನದ ಕೋಣೆಯ ಬಳಿ ಯಾವುದೇ ಕಾರಣಕ್ಕೂ ನೀವು ಹನುಮಂತನ ಚಿತ್ರವನ್ನ ಇಡಲೇಬಾರದು ಏಕೆಂದರೆ ಕಾರಣ ಹನುಮಂತ ಶುದ್ಧ ಬ್ರಹ್ಮಚಾರಿಯಾಗಿರುತ್ತಾನೆ ಆದ್ದರಿಂದ ಹಾಗೇನಾದರೂ ನೀವು ಇಟ್ಟರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಕೆಟ್ಟ ಪ್ರಭಾವಗಳು ಉಂಟಾಗುತ್ತದೆ ಆದಷ್ಟು ದೇವರ ಮನೆಯಲ್ಲಿ ಹಾಗೂ ಯಾವುದೇ ಶುದ್ಧವಾಗಿರುವಂತಹ ಪ್ರದೇಶದಲ್ಲಿ ಹನುಮಂತನ ಚಿತ್ರ ಇಡುವುದು ಬಹಳ ಒಳ್ಳೆಯದು ಯಾವುದೇ ದೇವರ ಫೋಟೋವನ್ನು ಇಡಬೇಕಾದರೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಮುಖ್ಯ ಇನ್ನು ನಿಮ್ಮ ಮನೆಯಲ್ಲಿ ಭೂತ ಪ್ರೇತಗಳ ಕಾಟ ಇದೆ ಎಂದು ನಿಮಗೆ ಅನಿಸಿದ್ರೆ ನಿಮ್ಮ ಮನೆಯ ಮುಖ್ಯದ್ವಾರದ ಗೋಡೆಯ ಮೇಲೆ ಪಂಚಮುಖಿ ಆಂಜನೇಯನ ಭಾವಚಿತ್ರವನ್ನು ಅಂಟಿಸಬೇಕಾಗುತ್ತದೆ ಇದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ದೃಷ್ಟಿಯಾಗಲಿ ನಕಾರಾತ್ಮಕ ಶಕ್ತಿಯಾಗಲಿ ನಿಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ ಎಂದು ಹೇಳಬಹುದು ಇನ್ನು ಪಂಚಮುಖಿ ಹನುಮಂತನ ಚಿತ್ರ ಯಾರ ಮನೆಯಲ್ಲಿ ಇರುತ್ತೋ ಅವರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತದೆ ಗೆಳೆಯರೆ ಇನ್ನು ನಿಮ್ಮ ಮನೆಯ ಹಾಲ್ನಲ್ಲಿ ಅಂದರೆ ನಿಮ್ಮ ಮನೆಯ ಸದಸ್ಯರೆಲ್ಲರೂ ಸೇರುವಂತಹ ಜಾಗದಲ್ಲಿ ಹನುಮಂತ ರಾಮನಾಮ ಸ್ಮರಣೆ ಮಾಡುತ್ತಿರುವ ಚಿತ್ರವನ್ನು ಹಾಕಿ ಅಥವಾ ಬೆಟ್ಟವನ್ನು ಎತ್ತಿಕೊಂಡು ಹೋಗುತ್ತಿರುವ ಚಿತ್ರವನ್ನು ಅಂಟಿಸಿದರೆ ಇದರಿಂದ ಯಾವಾಗಲೂ ಕೂಡ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಹಾಗೆಯೇ ನಿಮ್ಮ ಮನೆಯ ಸದಸ್ಯರಿಗೆ ಎಲ್ಲ ವಿಷಯದಲ್ಲಿ ಜಯ ಎನ್ನುವುದು ಸಿಕ್ಕ ಈ ಮಾಹಿತಿ ಇಷ್ಟವಾಗಿದ್ದು ನೀವು ಕೂಡ ಹನುಮಂತನ ಭಕ್ತರಾಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಕ್ತಿಯಿಂದ ಜೈ ಆಂಜನೇಯ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು